सांस्कृतिक नगरी मैसूर 414ने नाड़हब्ब दसरा इगागली चालने सिक्किदे। मत्तोंदु अरमनेयल्लि खासगी दरबार न वैभव आरंभवागिदे। 8ने बारिगे सिंहासनारूढ़रागिद्दारे यदुवीर दत्त ओडेयर। मैसूर दसरा राजवंश यदुवंशराज मैसूर संस्थान खासगी दरबार कूड़ा सेरिकोंडिदे। अद्धूरिया अरमनेय ಒಳಭಾಗದಲ್ಲಿ ಖಾಸಗಿ ದರ್ಬಾರ್ ಆರಂಭವಾಗಿದೆ। ಅದರ ದೃಶ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ। ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಸಿಗ್ತಾ ಇದ್ದ ಹಾಗೆ ಸರಿಯಾಗಿ 11:30 ಕ್ಕೆ ಅರಮನೆಯ ಒಳಗಡೆ ಶತಮಾನಗಳ ಇತಿಹಾಸ ಇರುವಂತ ಖಾಸಗಿ ದರ್ಬಾರ್ನ ಸಡಗರ ಕೂಡ ಶುರುವಾಗಿದೆ। खासगी दरबार को कूड़ा शतमानक्कू मिगिलादंथ इतिहास इदे। खासगी दरबार 9 दिनगळ काल अंद्रे ई दसरा संदर्भद नवरात्रि संदर्भ एनिदे आ संदर्भदल्लि 9 दिनगळ कालवू कूड़ा खासगी दरबार अरमनेय ओळभागदल्लि नडेयुत्ते। ಹೊರಭಾಗದಲ್ಲಿ ದಸರಾದ ಸಂಭ್ರಮ ಕಳೆಗಟ್ಟಿದ್ರೆ ಅದರ ಭಾಗವಾಗಿ ಅರಮನೆಯ ಒಳಗೆ ಖಾಸಗಿ ದರ್ಬಾರ್ ನಡೆಯುತ್ತೆ। ಯದುವೀರ ದತ್ತ ಒಡೆಯರ್ ಅವರಿಗೆ ಇದು 8ನೇ ಖಾಸಗಿ ದರ್ಬಾರ್। 8ನೇ ಬಾರಿಗೆ ಅವರು ಖಾಸಗಿ ದರ್ಬಾರ್ ಅನ್ನು ನಡೆಸುತ್ತಿದ್ದಾರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್। ಇವತ್ತು ಬೆಳಗ್ಗೆಯಿಂದಲೇ ಅವರು ವಿವಿಧ ಪೂಜೆಗಳಲ್ಲಿ ಭಾಗಿಯಾದರು। ಬೆಳಗ್ಗೆ 5 ಗಂಟೆಯಿಂದಾನೆ ಅರಮನೆಯಲ್ಲಿ ಹಲವು ಪೂಜಾ ವಿಧಿವಿಧಾನಗಳು ನಡೆದವು। ಚಂಡಿಕಾ ಹೋಮ ಲಲಿತಾ ಸಹಸ್ರನಾಮ ಸೇರಿದಂತೆ ಹಲವು ಪೂಜಾ ವಿಧಿವಿಧಾನಗಳು ನಡೆದವು। ಅದೆಲ್ಲದರಲ್ಲೂ ಕೂಡ ಯದುವೀರ ದತ್ತ ಕೃಷ್ಣರಾಜ ಒಡೆಯರ್ ಅವರು ಭಾಗಿಯಾದರು। ಇದೇ ಸಂದರ್ಭದಲ್ಲಿ ರಾಜವಂಶಸ್ಥರಾದಂತ ಪ್ರಮೋದಾದೇವಿ ಒಡೆಯರ್ ತ್ರಿಶಿಕಾ ಕುಮಾರಿ ಹಾಗೆ ಸಂಸ್ಥಾನದವರು ಜೊತೆಗೆ ಮನೆತನದ ಹಿರಿಯರು ಎಲ್ಲರೂ ಕೂಡ ಅರಮನೆಯ ಒಳಭಾಗದಲ್ಲಿ ನಡೆಯುವಂತ ಆ ದಸರೆಯ ಕಾರ್ಯಕ್ರಮಗಳೇನಿದ್ದಾವೆ ಸಂಪ್ರದಾಯಬದ್ಧವಾಗಿ ಶತಮಾನಗಳಿಂದ ನಡೆಕೊಂಡು ಬರ್ತಾ ಇರುವಂತ ಕಾರ್ಯಕ್ರಮಗಳು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾದರು। ಇನ್ನು ಬೆಳಗ್ಗೆ 11:30 ಕ್ಕೆ ಸಿಂಹಾಸನಾರೂಢರಾದರು ಯದುವೀರ ಒಡೆಯರ್। 11:50 ರವರೆಗೂ ಕೂಡ ಇವತ್ತು ಖಾಸಗಿ ದರ್ಬಾರ್ ನಡೆದಿದೆ। ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿದಂತ ನಂತರ ವೇದ ಘೋಷದೊಂದಿಗೆ ಪೂಜೆಯನ್ನ ಸಲ್ಲಿಸಿ ಖಾಸಗಿ ದರ್ಬಾರ್ ಅನ್ನು ನೆರವೇರಿಸಿದ್ದಾರೆ ಯದುವೀರ ದತ್ತ ಒಡೆಯರ್। ಮೈಸೂರಿನ ರಾಜಪರಂಪರೆಯ ಯಾವ ರೀತಿ ರಾಜಪರಂಪರೆಯಲ್ಲಿ ದರ್ಬಾರ್ ಖಾಸಗಿ ದರ್ಬಾರ್ ನಡೆಯತಾ ಇತ್ತು ಅದೇ ರೀತಿ ಈ ಬಾರಿಯೂ ಕೂಡ ಅದ್ಧೂರಿಯಾಗಿ ಖಾಸಗಿ ದರ್ಬಾರ್ ನಡೆದಿದೆ। ಅದರ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸುತ್ತಾ ಇದ್ದೀರಿ। ರಾಜರಿಗೆ ಘೋಷಣೆಗಳನ್ನ ಕೂಗಲಾಯಿತು। ಅವರು ಸಿಂಹಾಸನಾರೂಢರಾಗ್ತಾ ಇದ್ದ ಹಾಗೆ ಹಿಂದೆ ರಾಜ ಮಹಾರಾಜರು ನಡೆಸುತ್ತಾ ಇದ್ದಂತ ದರ್ಬಾರ್ ಮಾದರಿಯಲ್ಲೇ ಇವತ್ತಿಗೂ ಕೂಡ ದಸರೆಯ ಸಂದರ್ಭದಲ್ಲಿ ಸಂಪ್ರದಾಯಬದ್ಧವಾಗಿ ರಾಜವಂಶಸ್ಥರು ಖಾಸಗಿ ದರ್ಬಾರ್ ಅನ್ನು ನಡೆಸುತ್ತಾರೆ। ಇದೀಗ 8ನೇ ಬಾರಿಗೆ ಈ ಬಾರಿ ಯದುವೀರ್ ಒಡೆಯರ್ ಅವರು ಖಾಸಗಿ ದರ್ಬಾರ್ ಅನ್ನು ಮೊದಲ ದಿನದ ಖಾಸಗಿ ದರ್ಬಾರ್ ಅನ್ನು ನಿರ್ವಹಿಸಿದ್ದಾರೆ। ಸಿಂಹಾಸನದ ಬಳಿ ಮೊದಲಿಗೆ ತೆರಳಿದಂತ ಯದುವೀರ್ ಒಡೆಯರ್ 3 ಪ್ರದಕ್ಷಿಣೆಯನ್ನ ಹಾಕಿ ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ಮಂಗಳಾರತಿಯನ್ನ ಮಾಡಿ ಆನಂತರ ಸಿಂಹಾಸನಾರೂಢರಾದರು। ಇನ್ನು ಸಿಂಹಾಸನದ ಪಕ್ಕದಲ್ಲೇ ಕೂತು ನವಗ್ರಹ ಪೂಜೆ ಸೇರಿದಂತೆ ವಿವಿಧ ಪೂಜೆಗಳನ್ನು ನೆರವೇರಿಸಿದ್ದಾರೆ। ಇದೇ ಸಂದರ್ಭದಲ್ಲಿ ಪತ್ನಿ ತ್ರಿಶಿಕಾ ಕುಮಾರಿ ಅವರು ಯದುವೀರ ಅವರ ಪಾದಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿದರು। ಆ ನಂತರ ಸಿಂಹಾಸನದ ಮುಂದೆ ನಿಂತು ಅದಕ್ಕೆ ವಂದಿಸಿ ಆ ಬಳಿಕ ಖಾಸಗಿ ದರ್ಬಾರ್ನ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ ಯದುವೀರ್ ಒಡೆಯರ್। ಅದರ ದೃಶ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ। 414ನೇ ನಾಡಹಬ್ಬ ದಸರಾದ ಸಂಭ್ರಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿರೋದು ಇಡೀ ಮೈಸೂರು ನಗರಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ। ದಸರಾಗೆ ನಾಡಹಬ್ಬ ದಸರಾಗೆ ಅದ್ಧೂರಿಯ ಚಾಲನೆ ಸಿಕ್ಕಿದೆ ಚಾಮುಂಡಿ ಬೆಟ್ಟದಲ್ಲಿ। ಅತ್ತ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಹಬ್ಬಕ್ಕೆ ಸರ್ಕಾರದ ಪರವಾಗಿ ಹಂಸಲೇಖ ಅವರು ಚಾಲನೆಯನ್ನ ನೀಡತಾ ಇದ್ದ ಹಾಗೆ
ಅರಮನೆ ನಗರಿಯಲ್ಲಿ ಮೈಸೂರಿನ ಅರಮನೆಯ ಒಳಭಾಗದಲ್ಲಿ ದಸರಾದ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಪದ್ಧತಿಗಳು ಏನಿದ್ದವು ಅವೆಲ್ಲವೂ ಕೂಡ ಸದ್ಯ ನಡೆಯತಾ ಇದೆ ಅದರ ದೃಶ್ಯಗಳನ್ನು ನೀವೀಗ ಗಮನಿಸುತ್ತಾ ಇದ್ದೀರಿ ದಸರಾ ಹಬ್ಬದ ಸಂಭ್ರಮ ಸಡಗರವನ್ನ ಅರಮನೆ ನಗರಿಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸುತ್ತಾ ಇದ್ವಿ ಒಂದ ಕಡೆ ಖಾಸಗಿ ದರ್ಬಾರ್ನ ದೃಶ್ಯ ಯದುವೀರ ದತ್ತ ಒಡೆಯರ್ ಅವರ ನೇತೃತ್ವದಲ್ಲಿ ನಡೆದಂತ ಖಾಸಗಿ ದರ್ಬಾರ್ ಅರಮನೆಯ ದರ್ಬಾರ್ ಹಾಲ್ ನಲ್ಲಿ ನಡೆದಂತ ಕಾರ್ಯಕ್ರಮ 9 ದಿನಗಳ ಕಾಲ ಕೂಡ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ ಇವತ್ತು ಮೊದಲ ದಿನದ ದರ್ಬಾರ್ ಅನ್ನು ನೆರವೇರಿಸಿದ್ದಾರೆ ಯದುವೀರ ದತ್ತ ಒಡೆಯರ್ ಇದರ ಜೊತೆಗೆ ಇವತ್ತು ಬೆಳಗ್ಗೆಯೇ ಅರಮನೆಯ ಪಟ್ಟದ ಆನೆ ಕುದುರೆಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಲಾಯಿತು ಬೆಳಗ್ಗೆ 9:45 ರ ಸುಮಾರಿಗೆ ಅರಮನೆ ಸವಾರಿ ತೊಟ್ಟಿಗೆ ಗೋಶಾಲೆಯ ಗೋಶಾಲೆಗೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸುಗಳ ಆಗಮನವಾಯಿತು ಅವುಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಲಾಯಿತು ಎಲ್ಲ ದೃಶ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ ಒಟ್ಟಾರೆಯಾಗಿ ಅರಮನೆ ನಗರಿಯಲ್ಲಿ ಮುಂದಿನ 9 ದಿನಗಳ ಕಾಲ ನಾಡಹಬ್ಬ ದಸರಾದ ಸಂಭ್ರಮ ಕಳೆಗಟ್ಟಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ